subscribe now and press the bell icon. Never miss an update. ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಕಾಯಿದು ಅಂದರೆ ಫುಲ್ಲಿ ಗ್ರೋನ್ ಅದರದ್ದು ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಅರ್ಧ ಕಟ್ ಮಾಡಿರೋ ಹಲಸಿನ ಕಾಯಿ ತೋರಿಸಿದ್ದೀನಿ. ಈಗ ಅದರದ್ದು ಒಂದು ಪೀಸ್ ಮಾಡಿದ್ದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ. ಈಗ ಅದರದ್ದು ಮೇಲಿನ ಪಾರ್ಟ್ ಚಾಪ್ ಆಫ್ ಮಾಡಬೇಕು ನಮಗೆ. ಅದರದ್ದು ಹಲಸಿನದು ಸೊಳೆ ತೆಗಿಬೇಕಾದ್ರೆ ಅದನ್ನು ತೆಗೆದೆ ನೋಡಿ. ಈಗ ಅದರದ್ದು ಬೀಜ ತೆಗೀರಿ. ಬೀಜ ತೆಗೆದುಬಿಟ್ಟು ಸಪೂರ ಉದ್ದ ಲೆಂತ್ ವೈಸ್ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಮಾಡಬೇಡಿ, ಸಾಧಾರಣ ಮೀಡಿಯಮ್ ಆಗಿ ಒಂದು 1/8 inch ಬಿಡ್ತಿದ್ರೆ ಸಾಕು. ಮತ್ತು ಎಷ್ಟು ಲೆಂತ್ ಇದೆಯೋ ಅಷ್ಟು ಸೊಳೆದು ನೋಡಿ. ಇವಾಗ ಅದನ್ನೆಲ್ಲ ನಾನು ಕಟ್ ಮಾಡಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಚಿಪ್ಸಿ, ಅದನ್ನು ಅದರಲ್ಲಿ ಹಾಕು. ಈಗ ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಒಂದು ನಿಮ್ಮ ಕೈಯಲ್ಲಿ ಎಷ್ಟು ಇಡ್ಸುತ್ತೋ ಅಥವಾ ಎಣ್ಣೆಲಿ ಎಷ್ಟು ಇಡ್ಸುತ್ತೋ ಅಷ್ಟು ಕಟ್ ಮಾಡಿ ಚಿಪ್ಸ್ನ ಅದರಲ್ಲಿ ಹಾಕ್ಕೊಳ್ಳಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ, ಇದು ಅಬೌಟ್ 8-10 minutes ಆಗುತ್ತೆ ಫ್ರೈ ಆಗಲಿಕ್ಕೆ. ಕೈ ಆಡಿಸ್ತಾ ಇರಿ, ಆವಾಗ ಮೇಲೆ ಕೆಳಗೆ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಈಗ ನೋಡಿ ಅದಕ್ಕೆ ನಾವು ಅರಶಿನ ಮತ್ತು ಉಪ್ಪು ನೀರು ಹಾಕ್ಬೇಕಾದ ತಯಾರು ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ 1/6 teaspoon ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು 1/3 teaspoon ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದು ನೋಡಿ ಸಿಝ್ಲಿಂಗ್ ಸ್ಟಾಪ್ ಆಗ್ತಾ ಬಂತು. ಇವಾಗ ಅದನ್ನು ಆ ಸೊಲ್ಯೂಷನ್ನಲ್ಲಿ 1/4 teaspoon ಹಾಕ್ಕೊಳ್ಳಿ ಅದಕ್ಕೆ. ಈಗ ಮತ್ತೆ ಸಿಝ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೋಡಿ ಫ್ರೈ, ಇದು ಸಿಝಲ್ ಸ್ಟಾಪ್ ಆಗಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಿ ಬರೋ ತನಕ, ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯಿತು ನೋಡಿ, ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಸ್ಲೈಡ್ ಮಾಡಿಬಿಟ್ಟು ಕೊಲ್ಯಾಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಲ್ಲಿಗೆ ಸಾಲ್ಟ್ ವರ್ಷನ್ ರೆಡಿ ಆಯಿತು ಅಲ್ವಾ. ಈಗ ಇನ್ನೊಂದು ಸತಿ ಇದನ್ನು ಸ್ಪೈಸಿ ವರ್ಷನ್ ಮಾಡೋಣ. ಇವಾಗ ನೋಡಿ ಎಣ್ಣೆ ಕಾದಿದೆ, ಅದಕ್ಕೆ ಇನ್ನು ಮತ್ತೆ ಒಂದು ಸ್ವಲ್ಪ ಇದು ಕಟ್ ಮಾಡಿರೋಂಥ ಫ್ರೆಶ್ ಚಿಪ್ಸ್ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಸಿಝಲಿಂಗ್ ಸ್ಟಾಪ್ ಆಗೋ ತನಕ, ಅದು ಫ್ರೈ ಕ್ರಿಸ್ಪಿಯಾಗಿ ಫ್ರೈ ಮಾಡೋಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಸಿಝಲಿಂಗ್ ಸ್ಟಾಪ್ ಆಯಿತು, ಕ್ರಿಸ್ಪಿ ಆಗ್ತಾ ಬಂತು, ಆಲ್ಮೋಸ್ಟ್ ಆಗಿದೆ. ಇವಾಗ ಅದನ್ನು ಎಲ್ಲ ಎಣ್ಣೆ ಸ್ಲೈಡ್ ಮಾಡಿಬಿಟ್ಟು ಕೊಲ್ಯಾಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಇದಕ್ಕೆ ನಾವು ನೋಡಿ ತೋರಿಸ್ತಾ ಇದ್ದೀನಿ, ಅದು ಅದಕ್ಕೆ ಚಿಲ್ಲಿ ಪೌಡ್ರು, ಸಾಲ್ಟು ಮತ್ತು ಚಾಟ್ ಮಸಾಲ, ಅರಶಿನ ಪುಡಿ ಅಷ್ಟನ್ನು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಆ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸಾಲ್ಟ್ ಎಕ್ಸ್ಟ್ರಾ ಹಾಕ್ಬೇಕಂತಿಲ್ಲ, ಚಾಟ್ ಮಸಾಲದಲ್ಲೂ ಇರುತ್ತೆ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಲ್ಲ ಸಾಕಾಗುತ್ತೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ, ಈ ವರ್ಷನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನ ನೀವು ಸ್ಟೋರ್ ಮಾಡಿ ಇಡ್ಬೋದು 15-20 days. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.